कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। श्रीवेङ्कटेशं लक्ष्मीशं अनिष्टघ्नम् अवेष्टदं चतुर्मुखेरतनयं श्रीनिवासं भजे निशम्। एरडने अध्याय वेङ्कटेश महात्मेले स्वात्मनापि वराहेण दत्तवासस्थलोच्युतः मायामी बकुलालाभतुष्टो अव्याद्वेङ्कटेश्वरः। ಈ ಒಂದು ಶ್ಲೋಕದಲ್ಲಿ ಈ ಅಧ್ಯಾಯದನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮನಿಗೂ ಅವನ ಅವತಾರಕ್ಕೂ ಭೇದವಿಲ್ಲ, ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಎಂದು ಯಾವ ಕಾಲಕ್ಕೂ ಭೇದವಿಲ್ಲ. ಆದರೆ ಇಲ್ಲಿ ಪರಮಾತ್ಮ ನಾಟಕ ಮಾಡ್ತಾ ಇದ್ದಾನೆ ಭಕ್ತರಿಗೆ ಆನಂದ ಕೊಡುವುದಕ್ಕೋಸ್ಕರ. ಅಂತಹ ಪರಮಾತ್ಮ ವೆಂಕಟಾಚಲಕ್ಕೆ ಬಂದು ಅಲ್ಲಿ ಮೊದಲೇ ವಾಸವಾಗಿರುವಂತಹ ವರಹದೇವರ ಜಾಗವನ್ನು ತೆಗೆದುಕೊಂಡು ಅಲ್ಲಿ ಇದ್ದಾನೆ ಮಾಯಾವಿ ಅಂತ ಇದ್ದಾರೆ. ಭಕ್ತರಿಗೆ ಆನಂದ, ದುಷ್ಟರಿಗೆ ಏ ಇವನೊಬ್ಬ ಮನುಷ್ಯ ಅಂತ ಅನ್ನುವಂತಹ ಈ ರೀತಿ ಮಾಡುವಂಥ ಪರಮಾತ್ಮ ಅಲ್ಲಿ ಬಂದಿದ್ದಾನೆ. ಬಕುಲಾದೇವಿ ಅಲ್ಲಿ ಬಂದಿದ್ದಾಳೆ ಅವನ ಸೇವೆಗೋಸ್ಕರ. ಅಂತಹ ವೆಂಕಟೇಶ್ವರ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಒಂದು ದಿನ ವೆಂಕಟಪತಿಯು ತ್ವರದಿಂದ ಅರುಣೋದಯಲೆದ್ದನು, ಮುಂದಕ್ಕ ಔಷಧವನ್ನು ತರಬೇಕೆಂದು ತೆರಳಿದನು. ತಲೆಗೆ ಗಾಯ ಆಗಿದೆ, ಇನ್ನು ಔಷಧವನ್ನು ತರಬೇಕು ಈ ಗಾಯಕ್ಕೆ ಅಂಥೇಳಿ ಪರಮಾತ್ಮ ಎದ್ದು ಹುಡುಕಕ್ಕೆ ಹೊರಟಿದ್ದಾರೆ. ಅವನ ಎದುರಿಗೆ ವರಹ ದೇವರು ಗರ್ಜನೆ ಮಾಡುತ್ತಾ ಎದುರು ಬಂದು ನಿಂತು, ಯಾರದು ಇಲ್ಲಿ ಓಡಾಡ್ತಾ ಇರೋರು ಅಂದಾಗ, ಪರಮಾತ್ಮ ನಾಟಕ ಮಾಡ್ತಾ ಇದ್ದಾನೆ ಭಯದಿಂದ ಅನ್ನುವಂತೆ. ಪರಮಾತ್ಮ ವೆಂಕಟೇಶ ಅಡಗಿಕೊಂಡು ಕೂತಿದ್ದಾನಂತೆ. ಚಂದದಲ್ಲಿ ಅಡಗಿರುವ ದೇವನ ಬಂದು ಹಿಡಿದನು ಭೂವರಾಹನು, ಮಂದ ಜನರನೇ ಮೋಹಿಸುತ್ತ ಹೀಗೆಂದ ವೆಂಕಟಗೆ. ನೋಡಿ, ಸಾಮಾನ್ಯ ಮನುಷ್ಯರು ವರಹ ದೇವರು ಬೇರೆ ವೆಂಕಟೇಶ ದೇವರು ಬೇರೆ ಅಂತ ತಿಳ್ಕೊತಾರೆ. ಅದಕ್ಕೆ ಹೇಳ್ತಾರೆ ಮಂದ ಜನರನ್ನೇ ಮೋಹಿಸುತ್ತ. ಸಾಮಾನ್ಯ ಮನುಷ್ಯರಿಗೆ ಮೋಹ ಮಾಡುವುದಕ್ಕೋಸ್ಕರ ಪರಮಾತ್ಮ ಒಬ್ಬ ಮನುಷ್ಯನಂತೆ ನಾಟಕ ಮಾಡ್ತಾ ಇದ್ದಾರೆ. ಭೂವರಹ ದೇವರು ಬಂದು, ಯಾರಿಲ್ಲಿ ನನ್ನ ಜಾಗದಲ್ಲಿ ಓಡಾಡ್ತಾ ಇರೋರು, ಎಲ್ಲಿದ್ದೀರಿ, ಎಲ್ಲಿ ಅಡ್ಕೊಂಡು ಕೂತಿದ್ದೀರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಗ ಕೇಳ್ತಾ ಇದ್ದಾನೆ, ನೋಡ್ರಿ ವರಹದೇವರು ವೆಂಕಟೇಶ ದೇವರು ಒಬ್ಬ ಮನುಷ್ಯ ಅನ್ನೋ ನನಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದ ಕಾರಣವೇನು, ಮುಂದೆ ಎಲ್ಲಿ ಹೋಗ್ತಿದ್ದಿ, ಏನೆಲ್ಲ ಹೇಳಿ ನನ್ನ ಮುಂದೀಗ. ಆ ಮಾತನ್ನು ಕೇಳಿ ನಾಟಕ ಮಾಡುವುದರಲ್ಲಿ ಪರಮಾತ್ಮ ವೆಂಕಟೇಶ ಹೇಳ್ತಾ ಇದ್ದಾನೆ, ಏನೋ ಬಹಳ ಆಯಾಸ ಆದವರಂಗೆ ಸೋತು ಮಾತಾಡ್ತಾ ಇದ್ದಾನೆ. ಮಾತು ಮಾತಿಗೆ ಉಸಿರುಗರೆಯುತ್ತ ಅಂತ ಇದ್ದಾರೆ. ಒಂದೊಂದು ಮಾತಾಡಬೇಕಾ ಅಷ್ಟು ತ್ರಾಸಾಗ್ತಾ ಇದೆ ಅನ್ನೋರು ಹಾಗೆ ಉಸಿರುಗರೆಯುತ್ತ ತನ್ನ ಪುರಾತನದ ಕಥೆಯೆಲ್ಲ ಆತನಿಗೆ ಹೇಳಿದಂತೆ. ಹಿಂಗೆ ಹೃತದಲ್ಲಿದ್ದೆ, ಹೀಗೆ ಏಟು ಬಿತ್ತು ಇತ್ತ ಇತ್ತು ಇತ್ಯಾದಿಗಳನ್ನೆಲ್ಲ ಹೇಳಿದಂತೆ. ಅದಕ್ಕೆ ಹೇಳ್ತಾ ಇದ್ದಾನಂತೆ, ಈ ತಲೆಗೆ ಗಾಯ ಆಗಿದೆಯಲ್ಲ, ಅದಕ್ಕೆ ಔಷಧ ಹುಡುಕೋದಕ್ಕೆ ಇಲ್ಲಿ ಬಂದಿದ್ದೇನೆ ಅಂತ ಹೇಳ್ತಾರೆ. ಆಗ ವರಹದೇವರು ಅವನನ್ನು ಅಪ್ಪಿಕೊಂಡು ಸಮಾಧಾನ ಮಾಡ್ತಾ ಇದ್ದಾನಂತೆ. ನಾಟಕ ಮಾಡ್ತಾ ಇರುವ ವೆಂಕಟೇಶ ದೇವರು ಕಣ್ಣೀರು ಸುರಿಸ್ತಾ ಇದ್ದಾನೆ. ಅದಕ್ಕೆ ಸಮಾಧಾನ ಮಾಡುತ್ತಾ ಹೇಗೆ ಹೇಳ್ತಾ ಇದ್ದ ಹೇಳಿದಿಗೆ ಹೇಗೆ ಅಂದರೆ, ಅವರು ಅಪ್ಪಿಕೊಂಡಾಗ ಭೂವರಾಹ ಮತ್ತು ವೆಂಕಟೇಶ ದೇವರು ಒಪ್ಪಿ ತೋರಿದರಾಗ ಹಾಲಿಗೆ ಹೆಪ್ಪು ಕೊಟ್ಟಂತೆ ಅಂತ ಇದ್ದಾರೆ. ಒಂದೇ ರೂಪ ಇಲ್ಲಿ ತೋರಿಸ್ತಾ ಇದ್ದಾರೆ. ತಮ್ಮೊಳಗೆ ಮಾತಾಡ್ಕೋತಾ ಇದ್ದಾರೆ, ನೋಡಪ್ಪ ಇಲ್ಲಿ ಬಂದೆ ಹಾಗಾಯಿತು ಅಂತ ತಮ್ಮದೆಲ್ಲ ಹೇಳ್ತಾ ಇದ್ದಾರೆ. ರಮ್ಯ ವಚನಗಳು ಅಂತ ಹೇಳ್ತಾರೆ ಅವರ ಮಾತುಗಳು, ಕೇಳಲಿಕ್ಕೆ ಆನಂದವಾಗತ್ತಂತೆ. ಸರಿ, ನಮ್ಮಿಬ್ಬರು ಭೇಟಿ ಆಯಿತು,
ಈ ಅನಂತಾದ್ರಿಯೊಳಗೆ ಇಬ್ಬರು ಭೇಟಿಯಾದ್ವಿ, ಭಾಳ ಚಂದ ಆಯಿತು. ಆಗ ಇಬ್ಬರು ಮಾತಾಡ್ತಾ ಇದ್ದಾರೆ, ಇಲ್ಲೇ ಅನಂತಾದ್ರಿಶ್ರು ಬರಿತಾ ಇದ್ದಾರೆ, ಧರಣಿಕಾಂತ ಲಕ್ಷ್ಮೀಕಾಂತ ಅಂತೇಳಿ. ವೆಂಕಟೇಶ ದೇವರು ಲಕ್ಷ್ಮೀಕಾಂತ, ಭೂವರಹ ದೇವರು ಧರಣಿಕಾಂತ. ನಂದೊಂದು ಮಾತಿದೆ ಕೇಳಪ್ಪ, ವರಹದೇವರು ಧರಣಿಕಾಂತ ಅಂತಂದರೆ ಅದಕ್ಕೆ ವರಹದೇವರು ಹೇಳ್ತಾರೆ, ಇನ್ನೇನು ನಮ್ಮಲ್ಲಿ ಮಾತು ಗೀತು ಉಳಿದಿಲ್ಲ, ಇಬ್ಬರದ್ದು ಮಾತುಕತೆ ಎಲ್ಲ ಆಗಿದೆ, ಹೋಗಲಿ ಬಿಡಿ, ಏನು ಹೇಳಬೇಕಾಗಿದೆ ನಿನಗೆ ಹೇಳು ಅಂದಾಗ ವೆಂಕಟೇಶ ದೇವರು ಹೇಳ್ತಾ ಇದ್ದಾರೆ, ಕಲಿಯುಗ ಮುಗಿಯುವ ತನಕ ನಾನು ಇಲ್ಲೇ ಇರಬೇಕಾಗಿದೆ, ನನಗೊಂದು ಸ್ವಲ್ಪ ಜಾಗ ಕೊಡು. ಕಲಿಯುಗದಲ್ಲಿ ಪರಮಾತ್ಮನ ಅವತಾರ ಇಲ್ಲ, ಮೂರು ಯುಗದಲ್ಲಿ ತ್ರಿಯುಗದಲ್ಲಿ ಮಾತ್ರ ಪರಮಾತ್ಮನ ಅವತಾರ, ಕಲಿಯುಗದಲ್ಲಿ ಅವತಾರ ಇಲ್ಲ ಅಂಥೇಳಿ ಸಾಕ್ಷಾತ್ ಪರಮಾತ್ಮ ತಾನೇ ವೆಂಕಟೇಶನಾಗಿ ಮಹಾಲಕ್ಷ್ಮೀ ದೇವಿ ಅಲ್ಲಿ ಕೊಲ್ಲಾಪುರದಲ್ಲಿ ಬಂದು ನಿಂತಿದ್ದಾಳೆ ಲಕ್ಷ್ಮೀದೇವಿ. ಅದಕ್ಕೆ ಹೇಳ್ತಾ ಇದ್ದಾನೆ ಪರಮಾತ್ಮ, ನಾ ಕಲಿಯುಗ ಮುಗಿಯವರೆಗೂ ನಾನು ಇಲ್ಲೇ ಇರ್ತಾ ಇದ್ದೇನೆ ವೆಂಕಟಾಚಲದಲ್ಲಿ, ನನಗೊಂದು ಸ್ವಲ್ಪ ಜಾಗ ಕೊಡು, ಯಾಕಂದರೆ ವೆಂಕಟಾಚಲ ಪೂರ್ತಿ ನಿನ್ನದೇ ಜಾಗ ಇದೆ. ಅದಕ್ಕೆ ಧರಣಿಕ ಅಂತ ಅಂದಾಗ ವರಾಹದೇವರು ಹೇಳ್ತಾಯಿದ್ರೆ, ನಾಟಕ ಎಷ್ಟು ಚೆನ್ನಾಗಿ ಆಡ್ತಾಯಿದ್ರು ನೀನು ನೋಡಪ್ಪ, ಜಾಗದ ಒಂದು ಮಾತು ಬಿಟ್ಟು ಏನು ಬೇಕಾದರೂ ಮಾತಾಡು, ಯಾಕೆಂದರೆ ನಿನ್ನ ಬುದ್ಧಿ ನಂಗೆ ಗೊತ್ತದ ಅಂತ ಹೇಳ್ತಾನೆ. ಅದಕ್ಕೆ ಎನ್ನ ಬುದ್ಧಿ ತೆಗೆಯದಿರೋ, ಅನ್ಯರಿಗೆ ಹೇಳದಿರೋ, ನನ್ನ ಬುದ್ಧಿ ತೆಗಲಿಕ್ಕೆ ಹೋಗಬೇಡ, ಇನ್ನೊಬ್ರಿಗೆ ಹೇಳ್ಕೊಳ್ಬೇಡ, ಸರಿ ಹಾಗಾದ್ರೆ ನನ್ನವನಾದರೂ ಬಳಿತು, ನಿಂಗೆ ಜಾಗ ಕೊಟ್ಟರು ನನಗೇನು ಕೊಡ್ತೀನಿ ಅಂತ ಕೇಳ್ತಾನೆ. ಜಾಗ ಕೊಡ್ತೀನಿ, ಅದಕ್ಕೆ ನನಗೇನು ಅಂತ ಕೇಳಿದಾಗ, ನಾನೇನು ಕೊಡ್ತೀನಪ್ಪ, ಇನ್ನೂ ಬಡವನ ಮಡದಿಯ ಕಳೆದು ಅಡವಿ ಪಾಲಾಗಿದ್ದೇನೆ, ಗೊತ್ತಿಲ್ಲ ನಿಮಗೆ? ಆಗ ಹೇಳ್ತಾನೆ, ಅಲ್ಲೋ ಬಡವ ಅಂತಿದ್ದಿ, ಹೋಗಲಿ, ನೀ ಏನು ಬಡವ ಅಲ್ಲ, ಆದರೂ ಬಡವ ಅಂತಿದ್ದಿ ಹೋಗಲಿ ಬಿಡು, ಆದರೆ ನಿನ್ನ ಭಕ್ತರು ಮಾತ್ರ ಬಡವರಲ್ಲ, ಅವ್ರು ನಿನಗೆ ಬಂದು ಮುಡುಪಕ್ಕೆ ತಂದು ಇಡ್ತಾರಲ್ಲ, ನೀನು ಇಲ್ಲಿ ಜಾಗ ಕೊಟ್ಟಾಗ ನೀ ಇಲ್ಲಿ ಬಂದು ನಿಂತೀಯ, ಆಗ ನಿನಗೆ ಅವರು ಮುಡುಪು ತಂದು ಕೊಡ್ತಾರೆ, ಅದನ್ನಾರು ಕೊಟ್ಟಿಯೇನು ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಅದು ಒಂದು ಬಿಟ್ಟು ಹೇಳೋ, ಮುಂದೆ ಪದ್ಮಾವತಿಯ ಕೂಡಿಕೊಂಡು ಮದುವೆ ಸಾಲ ಮುಟ್ಟಿಸುವೇನೋ ಧರಣಿಕಾಂತ, ಅದನ್ನು ಕೇಳಬೇಡಪ್ಪ, ಮುಂದೆ ಇಲ್ಲಿ ಇದ್ದು ಪದ್ಮಾವತಿನ ಲಗ್ನ ಮಾಡ್ಕೋತೇನೆ, ಆವಾಗ ಲಗ್ನಕ್ಕೆ ಸಾಲ ಸಾಲ ಮಾಡಿದ್ದೇನೆ. ನೋಡಿರಿ ಎಷ್ಟು ಸುಂದರವಾಗಿ ಪರಮಾತ್ಮ ನಾಟಕ ಆಡ್ತಾ ಇದ್ದಾನೆ ಅಂದರೆ, ಆ ಸಾಲ ಮುಟ್ಟಿಸ್ಬೇಕಲ್ಲ, ಆದ್ದರಿಂದ ಕೊಡೋದಕ್ಕಾಗೋದಿಲ್ಲ ಅಂತಾನೆ. ಹೋಗಲಿ, ಸಾಲದಿಂದ ಋಣಮುಕ್ತನಾದ ಮೇಲಾದರೂ ಕೊಡ್ತೀಯೇನೋ ಮಾರಾಯ ಅಂತ ಕೇಳಿದಾಗ, ಅದರ ಮೇಲಾದರೂ ಕೊಡ್ತೀಯೇನೋ ಅಂತ ಕೇಳಿದಾಗ, ಅದಕ್ಕೆ ವೆಂಕಟೇಶ್ ದೇವರು ಹೇಳ್ತಾನೆ, ಸಾಲ ತುಂಬಿದ ಮೇಲೆ, ಸಾಲದಿಂದ ಋಣಮುಕ್ತನಾದ ಮೇಲೆ ಒಂದು ಕ್ಷಣನೂ ನಾನು ಇಲ್ಲಿ ಭೂಮಿ ಮೇಲಿರೋದಿಲ್ಲ, ಅದಕ್ಕೆ ಹೇಳ್ತಾನೆ ಇವನು ಇದು ಕೊಡೋದಿಲ್ಲ, ದುಡ್ಡು ಕೊಡೋದಿಲ್ಲ, ಏನೂ ಮಾಡೋದಿಲ್ಲ, ಒಣ ಸ್ನೇಹಕ್ಕೆ ನಿನಗೆ ಜಾಗ ಬೇಕಾ? ಅದಕ್ಕೆ ಹೇಳ್ತಾ ಇದ್ದಾನೆ, ನೋಡು ನಿನ್ನ ಸ್ಥಳ ಮುಂಚೆ ಹೆಂಗಿತ್ತು ಹಾಗೆ ಇರುತ್ತೆ, ನಾನೇನು ಇದು ಮಾಡೋದಿಲ್ಲ, ಮುಂಚಿದ್ದ ಈ ಸ್ಥಳವು ಮತ್ತೆ ಮುಂಚಿನಂತೆ ಇರುತ್ತೆ, ಚಂಚಲ ಆಗಬೇಡಪ್ಪ, ಮನಸ್ಸು ಚಂಚಲ ಮಾಡ್ಕೊಂಡು ಕೊಡೋದಿಲ್ಲ ಅಂತ ಅನ್ಬೇಡಪ್ಪ ವರಹದೇವರೇ, ನನಗೆ ಸ್ವಲ್ಪ ಜಾಗ ಕೊಡು ಅಂದಾಗ, ಅದಕ್ಕೆ ವರಹದೇವರು ಹೇಳ್ತಾರೆ, ನೀವೊಂದು ಕಲ್ಪನೆ ಮಾಡಿಕೊಳ್ಳ್ರಿ, ಪರಮಾತ್ಮನದೇ ಎರಡು ರೂಪ, ಅವರಿಬ್ಬರು ಮಾತಾಡ್ತಾ ಇದ್ದರೆ, ತನ್ನ ಜೊತೆಗೆ ಎರಡು ರೂಪದಿಂದ ಮಾತಾಡ್ತಾ ಇದ್ದರೆ ದೇವತೆಗಳಿಗೆ ಎಷ್ಟು ಆನಂದ ಆಗಿರ್ಬೇಕು ನೋಡಿ, ಅದನ್ನು ನೋಡ್ತಾ ಇದ್ದಾರೆ ಅವರು. ಅದಕ್ಕೆ ಹೇಳ್ತಾನೆ, ಓ ಮಹಾವಂಚಕ ಇದೆಯಪ್ಪ ನೀನು, ಒಂದು ಕೊಡದ ಲೋಭಿ, ಒಂದು ಪೈಸಾನೂ ಕೊಡೋದಿಲ್ಲ, ಏನೂ ಕೊಡೋದಿಲ್ಲ, ನಂಗೆ ಮಾತ್ರ ಜಾಗ ಕೊಡು, ಇಲ್ಲಿರ್ತೀನಿ ಅಂತ ಹೇಳ್ತಿದ್ದೆ. ಒಳ್ಳೆಯ ಹಂಚಿಕೆ ಮಾಡಿದ್ದಿ, ಏನದ ನಿಂದ ಪ್ಲ್ಯಾನ್ ಅದರ ಹೇಳು ಅಂತ ಇದ್ದ ವರಹದೇವರು ಹೇಳ್ತಾ ಇದ್ದಾರೆ, ಏನದ ನಿನ್ನ ಪ್ಲ್ಯಾನ್ ಅದರ ಹೇಳು, ಒಂದು ಕೊಡಂಗಿಲ್ಲ ಅಂತಿದೆ, ಜಾಗ ಮಾತ್ರ ಕೊಡು ಅಂತಿದೆ,
ಮೊದಲಿದ್ದ ಹಾಗೆ ಇರ್ತದೆ ಅಂತಿದ್ದಿ, ಏನೇನೋ ಹೇಳ್ತಿದ್ದೀಯಲ್ಲ. ಅದಕ್ಕೆ ವೆಂಕಟೇಶ್ ದೇವರು ಹೇಳ್ತಾ ಇದ್ದಾರೆ, ನಿನ್ನೊಳು ವಂಚನೆ ಇಲ್ಲ, ನಾನು ವಂಚನೆ ಮಾಡೋದಿಲ್ಲ. ವೆಂಕಟೇಶ್ ದೇವರು ಹೇಳ್ತಾ ಇದ್ದಾರೆ ವರಹದೇವರಿಗೆ, ವಂಚನೆ ಮಾಡೋದಿಲ್ಲ, ನಿನ್ನ ಹಿರಿಯತನವೇ ಇರುತ್ತೆ, ನಿನ್ನ ಜಾಗದಲ್ಲೇ ಇದ್ದೇನೆ, ನಿನ್ನ ಹಿರಿಯತನ, ಅದನ್ನು ಚೆನ್ನಾಗಿ ನಡೆಸಿಕೊಡ್ತೇನೆ ಅಂತ ಹೇಳ್ತಾರೆ. ಏನಂದೆ ನನ್ನ ಹಿರಿಯತನ, ಅದು ಏನಪ್ಪ ಅಂತ ಹಿರಿಯತನ, ಒಂದು ಸ್ವಲ್ಪ ಹೇಳು ನೋಡ್ತೀನಿ ಅಂತಾನೆ. ಆಗ ಪರಮಾತ್ಮ ವೆಂಕಟೇಶ ದೇವರು ವರಹ ದೇವರಿಗೆ ಹೇಳ್ತಾ ಇದ್ದಾರೆ, ನಿನ್ನ ದರ್ಶನವು ಮುಂಚೆ, ನಿನ್ನ ತೀರ್ಥದಲ್ಲೇ ಸ್ನಾನ, ನಿನ್ನ ಅಭಿಷೇಕ ಮುಂಚೆ ಧರಣಿಕಾಂತ ಅಂತ ಹೇಳ್ತಾರೆ. ಧರಣಿ ದೇವಿಯ ಪತಿಯಾಗಿರುವಂತಹ ಏ ವರಹ ದೇವರೇ, ನಿನ್ನ ದರ್ಶನ ಮುಂಚೆ, ನಿನ್ನ ತೀರ್ಥದಲ್ಲಿ ಸ್ನಾನ ಅಭಿಷೇಕ ಮೊದಲು ನಿನಗೆ, ಆಮೇಲೆ ನನಗೆ. ಅದಕ್ಕೆ ತಿರುಪತಿಗೆ ಹೋದವರು ಮೊದಲು ಆ ವರಹ ತೀರ್ಥದಲ್ಲಿ ಸ್ನಾನ ಮಾಡಿ ವರಹ ದೇವರ ದರ್ಶನವನ್ನು ತೆಗೆದುಕೊಂಡು ಆಮೇಲೆ ವೆಂಕಟೇಶ ದೇವರ ದರ್ಶನಕ್ಕೆ ಬರ್ತಾರೆ. ಅದು ಅಲ್ಲಿಯ ಪದ್ಧತಿ. ಯಾಕೆಂದರೆ ಮೊದಲೇ ವೆಂಕಟೇಶ ದೇವರು ಮಾತು ಕೊಟ್ಟಿದ್ದಾನೆ, ಮೊದಲು ವರಹ ದೇವರ ದರ್ಶನ ಆಮೇಲೆ ಪರಮಾತ್ಮರ ದರ್ಶನ. ವರಹ ದೇವರಲ್ಲಿ ಧರಣಿ ಸಹಿತನಾಗಿ ಭೂದೇವಿ ಸಹಿತನಾಗಿ ಅಲ್ಲಿ ಕುಳಿತಿದ್ದಾನೆ. ಮೊದಲು ಆ ತೀರ್ಥದಲ್ಲಿ ಸ್ನಾನ ಮಾಡಿ ವರಹ ದೇವರ ತೀರ್ಥ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಆಮೇಲೆ ಸ್ವಾಮಿ ಪುಷ್ಕರಣಿಗೆ ಹೋಗಿ ಸ್ನಾನ ಮಾಡಬೇಕು. ಎರಡು ಅಲ್ಲೇ ಇದೆ. ನಿನ್ನ ದರ್ಶನ ಮುಂಚೆ, ನಿನ್ನ ತೀರ್ಥದಲ್ಲೇ ಸ್ನಾನ, ನಿನಗೆ ಮೊದಲು ಅಭಿಷೇಕ. ಸರಿಯಪ್ಪ ಹಾಗೆ ಮಾಡ್ತೀಯಲ್ಲ, ಹಾಂ ಇರಲಿ ಕೊಡ್ತೀನಿ ನಿಂಗೆ ಜಾಗ ಅಂತ. ನಿನ್ನಂತೆ ಆಗಲಿ ಹೋಗು, ನಿಂಗೆ ಜಾಗ ಬೇಕಲ್ಲಿ ಕೊಡ್ತೀನಿ. ನೂರು ಪಾದ ಭೂಮಿ ಕೊಡು ಅಂತ ಕೇಳ್ತಾ ಇದ್ದಾನೆ. ಸ್ವಾಮಿ ಪುಷ್ಕರಣಿಯ ತೀರದಲ್ಲಿ ಇರ್ತೇನೆ, ನೂರು ಪಾದ ಭೂಮಿ ಕೊಡು ಅಂತ ಕೇಳ್ತಾನೆ. ಅವರಿಬ್ಬರ ನಾಟಕ ಈಗ ಹೇಳ್ತಾ ಇರುವಾಗ ಕೇಳ್ತಾ ಇರುವಾಗ ಎಷ್ಟು ಆನಂದ ಆಗ್ತಾ ಇದೆ. ಪರಮಾತ್ಮ ಎಷ್ಟು ಸುಂದರವಾಗಿ ಮಾಡ್ತಾ ಇದ್ದಾನೆ ಅಂತ. ಆ ಎದುರಿಗೆ ನೋಡಿದಂತಹ ದೇವತೆಗಳು ಎಷ್ಟು ಕುಣಿವಂತರು ದೇವರಿಗೆ ಗೊತ್ತು. ಅವನು ಹೇಳ್ತಾನೆ, ನೂರು ಪಾದನ, ಮೂರು ಪಾದದಿಂದಲೇ ಬಲಿಗೆ ವಾಮನನಾಗಿ ಮೂರು ಪಾದ ಬೇಡಿ ಕೆಳಗಿನ ಲೋಕ ಮೇಲಿನ ಲೋಕ ಎಲ್ಲ ಆರಿಸಿಕೊಂಡು ಅವನ ತಲೆ ಮೇಲೆ ಕಾಲಿಟ್ಟು ಸುತ್ತಳಕ್ಕೆ ಕಳಿಸ್ತಿ, ಇನ್ನು ನೂರು ಪಾದ ಕೊಟ್ಟರೆ ಏನು ಮಾಡ್ತೀಯಪ್ಪ ನನಗೆ ಅಂತ ಕೇಳ್ತಾರೆ. ಮೂರು ಪಾದದಿಂದಲೇ ಹಿಂದಕ್ಕೆ ಮೂರು ಲೋಕವನ್ನು ಗೆದ್ದೆ, ನೂರು ಪಾದಕ್ಕೆ ಅಂತೋ ಮರಯ್ಯ ಲಕ್ಷ್ಮೀಕಾಂತ ಅಂತ ಕೇಳ್ತಾರೆ. ಮತ್ತೆ ಈ ತಲೆ ಮಾತಾಡ್ತೀಯಪ್ಪ, ಭಾಳ ಹೊತ್ತಾಗಿದೆ ನೋಡು. ಯಾಕೆ ಅಂದರೆ ಈ ತಲೆ ಗಾಯ ಇದೆಯಲ್ಲ, ಇದಕ್ಕೆ ಪಥ್ಯದ ಅಡುಗೆ ಮಾಡಬೇಕು, ಪಥ್ಯ ತಿನ್ನಬೇಕು, ಅದಕ್ಕೆ ಹೊತ್ತಾಗಿದೆಯಪ್ಪ, ಔಷಧ ತೊಗೋಬೇಕು, ಭಾಳ ಹೊತ್ತಾಗಿದೆ ಧರಣಿಕಾಂತ. ವರಹ ದೇವರೇ ಸುಮ್ಮನೆ ಇಷ್ಟೆಲ್ಲ ಮಾತಾಡ್ಬೇಡ, ನೂರು ಪಾದ ಭೂಮಿ ಕೊಟ್ಟು ತಣ್ಣಗೆ ಕೂಡಬಾರ್ದಾ ಅಂತ ಹೇಳ್ತಾರೆ. ಅದಕ್ಕೆ ಪರಮಾತ್ಮ ವರಹ ದೇವರು ಆಗ್ಲೆಪ್ಪ ಸತ್ಯ, ನೂರು ಪಾದ ಸ್ಥಳವು ಕ್ಲಪ್ತ ಮಾಡಿ ಕೊಟ್ಟೆ ನಿನಗೆ, ಕರೆಕ್ಟಾಗಿ ನೂರು ಪಾದ ಭೂಮಿಯನ್ನು ಅಳತಿ ಮಾಡಿ ನಿನಗೆ ಕೊಡ್ತೇನೆ, ಆರಾಮ್ ಸಿರಿ ಇರೋ, ಸ್ವಸ್ಥದಿಂದ ಇರು ಹೋಗು ಅಂತಾರೆ, ಆರಾಮ್ ಸಿರಿ ಇರಪ್ಪ ನೀನು. ಆಗ ವೆಂಕಟೇಶ್ ದೇವರು ಮತ್ತೆ ಶುರು ಆಗತ್ತೆ ಇವ್ರದು, ಸ್ವಸ್ಥ ಇರುವಂತಿ ಹೆಂಗಿರಲಿ ಸ್ವಸ್ಥದಿಂದ, ನನಗೆ ಹಡೆದು ತಾಯಿ ಇಲ್ಲ ಪಥ್ಯದ ಅಡುಗೆ ಮಾಡಲಿಕ್ಕೆ, ನಾ ಹೆಂಗಿರಲಿ ಅಂತ ಕೇಳ್ತಾ ಇದ್ದೆ. ಪಥ್ಯದ ಅಡುಗೆ ಮಾಡಲಿಕ್ಕೆ ಒಬ್ಬರು ಬೇಕಲ್ಲ, ಯಾಕೆಂದರೆ ತಲೆಗೆ ಗಾಯ ಆಗಿದೆ, ಪಥ್ಯದ ಅಡುಗೆ ಮಾಡಲಿಕ್ಕೆ ಒಬ್ಬರು ಯಾರಾದರೂ ಬೇಕು ನನಗೆ, ಹೆಂಗೆ ಮಾಡಲಿ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಹೆತ್ತಾಯಿಯ ಪರವಾಗಿ ಹಡೆದ ತಾಯಿ ಯಾವ ರೀತಿ ಮಕ್ಕಳಿಗೆ ಪಥ್ಯದ ಅಡುಗೆಯನ್ನು ಮಾಡಿ ಕರೆಕ್ಟಾಗಿ ಟೈಮಕ್ಕೆ ಅದಕ್ಕೆ ಔಷಧ ಕೊಟ್ಟು, ತಾಯಿ ಅಂತ ಕನ್ನಡ ಪ್ರಪಂಚದಲ್ಲಿ ಮತ್ತೆ ಯಾರಿಗೂ ಬರೋದಿಲ್ಲ, ಆ ಹಡೆದ ತಾಯಿಗೆ ಬರುತ್ತೆ, ಇನ್ಯಾರಿಗೂ ಬರೋದಿಲ್ಲ. ನೀವು ಬೇಕಾದ ಇಡೀ ಬ್ರಹ್ಮಾಂಡದ ಎಲ್ಲ ದುಡ್ಡು ಹಾಕ್ರಿ, ಆ ಹಡೆದ ತಾಯಿಗೆ ಬರೋದು, ನೀವು ಆಕೆಗೆ ಬೈರಿ ಏನು ಬೇಕಾದ್ರೂ ಮಾಡಿರಿ, ಆಕೆ ತನ್ನ ಮಕ್ಕಳ ಮೇಲೆ ಅಷ್ಟು ಅಂತಃಕರಣಿದೆ, ಆಕೆ ತನ್ನ ಬಗ್ಗೆ ಯೋಚಿಸೋದಿಲ್ಲ, ಮಕ್ಕಳ ಬಗ್ಗೆ ಅಷ್ಟು ಯೋಚಿಸ್ತಾ ಇರ್ತಾಳೆ.
ಮಕ್ಕಳಿಗೆ ಹಾಗೆ ಬಾಕ್ ಮಾಡಬೇಕು ಹೀಗೆ ಮಾಡಬೇಕು ಇದಾಯಿತು. ಸಣ್ಣ ಕೂಸು ಇರುತ್ತೆ ಅದು ಕೆ ಜಿನೋ ಕಿಂಡರ್ ಗಾರ್ಟನ್ ಕಳಿಸ್ಬೇಕಾದ್ರೆ ಆ ಕೂಸಿಗೆ ಕಳಿಸಿ ಬರೋ ಒಂದು ತಾಸು ಮೊದಲು ಕೆಲವು ದಿವಸ ಒಂದು ತಾಸು ಎರಡು ತಾಸು ಅಷ್ಟೇ ಇಟ್ಕೊಂಡಿರ್ತಾರೆ. ಅಲ್ಲಿಯವರೆಗೂ ಅಲ್ಲೇ ನಿಂತು ಆ ಕೂಸಿನ ನೋಡಿಕೊಂಡು ಏನು ಮಾಡ್ತಾ ಇದೆ ಅಂಥೇಳಿ ಬಗ್ಗೆ ಬಗ್ಗೆ ನೋಡಿ ತನ್ನ ನೆನೆಸ್ತಾ ಇದೆಯೋ ಏನು ಮಾಡ್ತಾ ಇದೆ ಹೇಳ್ತಾ ಇದೆಯೋ ಅಂಥೇಳಿ ನೋಡ್ತಾ ಇರ್ತಾಳೆ. ಅದು ತಾಯಿಯ ಸ್ವಭಾವ, ಅವಳಿಗೆ ಏನು ಬೇಕಾಗಿಲ್ಲ, ಯಾರಿಂದ ಏನು ಬೇಕಾಗಿಲ್ಲ. ಆ ರೀತಿಯಾಗಿ ಮಕ್ಕಳಿಗೆ ಮಾಡ್ತಾ ಇರ್ತಾಳೆ. ಸಣ್ಣವರಿದ್ದಾಗಿಂದ ದೊಡ್ಡವ್ರಿಗೆ ಎಲ್ಲ ಕಾಲಕ್ಕೂ ಮಾಡ್ತಾಳು. ಮಕ್ಕಳಿಂದ ಅವಳು ಯಾವತ್ತೂ ಏನು ಬಯಸೋದಿಲ್ಲ. ಆದರೆ ಮಕ್ಕಳು ಚೆನ್ನಾಗಿರಬೇಕು, ತನ್ನ ಮಕ್ಕಳು ಸುಖವಾಗಿರಬೇಕು, ತನ್ನ ಮಕ್ಕಳು ಆನಂದದಿಂದ ಇರಬೇಕು, ಇಷ್ಟೇ ಅವಳ ಬಯಕೆ. ಅದಕ್ಕೋಸ್ಕರ ಹೇಳ್ತಾರಪ್ಪ ಅಂತ, ತಾಯಿ ಇಲ್ಲಲ್ಲ ಮಾರಾಯ ಅಂತ ಹೇಳಿದಾಗ, ಏನು ಚಿಂತೆ ಮಾಡಬೇಡ, ಬಕುಲಾವತಿಯನ್ನು ನಿನಗೆ ಕೊಡ್ತೇನೆ, ಆಕೆ ನಿನಗೆ ಹಡೆದ ತಾಯಿಯಂತೆಯೇ ಅಡುಗೆ ಮಾಡಿ ಹಾಕ್ತಾಳೆ, ಊಟಕ್ಕೆ ಹಾಕ್ತಾಳೆ, ಎಲ್ಲ ಮಾಡ್ತಾಳೆ. ಮತ್ತೇನು ಹೇಳ್ತಾ ಇದ್ದಾನೆ ನೋಡಿ ಈ ಮಹಾರಾಯಣ, ಇಷ್ಟೇ ಮುಗಿತಾ ಇಲ್ಲ. ಮೊದಲು ಜಾಗ ಕೇಳ್ದ, ಜಾಗ ಆದಮೇಲೆ ನನಗೆ ಅಡುಗೆ ಮಾಡಿ ಹಾಕ್ಲಿಕ್ಕೆ ಹೋಗ್ಬೇಕು ಅಂತ, ಬಕುಲಾವತಿನ ಕೊಡ್ತೇನೆ ಅಂದ. ಇನ್ನೂ ಮುಗಿದಿಲ್ಲ ಲಿಸ್ಟು. ಹೇಳ್ತಾ ಇದ್ದಾನೆ, ಗಾಯ ಇದೆ, ಪಥ್ಯದ ಅಡುಗೆ ಮಾಡಬೇಕು. ಈ ಗಾಯಕ ಸಾಮಾನುಗಳು ಬೇಕಲ್ಲ ಆ ಪಥ್ಯದ ಅಡುಗೆಗೆ, ಅದಕ್ಕೆ ಹೇಳ್ತಾ ಇದ್ದಾನೆ ವಾಯು ಧರಣಿ ದೇವ, ಧರಣಿಕಾಂತ ಅಂದರೆ ವರಹದೇವರು, ಇಂಥ ಗಾಯ ಮಾಯುವ ತನಕ ಜೇನುತುಪ್ಪ ಸಾಮೆಯ ಅನ್ನ ಸಂತತ ಬೇಕು ಅಂತ ಇವನು ಕೇಳ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ವರಹದೇವರು, ಚಿಂತಾಮಣಿಗೆ ಸರಿಯಾದಂತಹ ಈ ಅನಂತಾದ್ರಿಯಲ್ಲಿದ್ದೆ, ಏಳು ಬೆಟ್ಟದಲ್ಲಿದ್ದೆ, ಏಳು ಬೆಟ್ಟದೊಡೆಯ ವೆಂಕಟೇಶ ಗೋವಿಂದ ಗೋವಿಂದ ಅಂತ ಇದ್ದಾರೆ. ಅದರಲ್ಲಿ ಅನಂತಾದ್ರಿ ಒಂದು, ಅಲ್ಲಿ ಹೇಳ್ತಾ ಇದ್ದಾರೆ ಈ ಬೆಟ್ಟದ ಮೇಲಿದೆಯಾ, ಇದು ಚಿಂತಾಮಣಿಗೆ ಸಮನಾಗಿದೆ. ಚಿಂತಾಮಣಿ ನಿಮಗೆ ಗೊತ್ತು, ದೇವಲೋಕದಲ್ಲಿರುವಂತಹ ಮಣಿ, ಭಕ್ತಿಯಿಂದ ಅದಕ್ಕೆ ಪೂಜೆ ಮಾಡಿ ಯಾರು ಏನು ಕೇಳ್ತಾರೋ ಅದೆಲ್ಲ ಸಿಕ್ಕತ್ತೆ. ಹಾಗೆ ಈ ವೆಂಕಟಾದ್ರಿಯಲ್ಲಿರುವಾಗ ನಿನಗೆಲ್ಲ ಯಾವುದಕ್ಕೂ ಚಿಂತೆ ಏನು ಮಾಡಬೇಡ, ನಿನಗೆಲ್ಲ ಇಲ್ಲಿ ಸಿಕ್ಕತ್ತೆ. ಆ ಸಾಮೆ ಅನ್ನ ಜೇನುತುಪ್ಪ ಎಲ್ಲ ಸಿಕ್ಕತ್ತೆ, ಮಾಡಲಿಕ್ಕೆ ಇಲ್ಲ, ಬಕುಲಾವತಿ ಇದ್ದಾಳೆ ಆರಾಮ್ ಶಿರಿ ಇರು ಅಂದಾಗ ಹಾಗೇ ಆಗಲಿ ಅಂತ. ಧರಣಿಯ ರಮಣ ಈ ಪರಿ ಬೇಡಿದ್ದು ಕೊಟ್ಟು, ಭೂದೇವಿಯ ಪತಿಯಾಗಿರುವಂತಹ ವರಹದೇವರು ಹೀಗೆ ವೆಂಕಟೇಶ ದೇವರಿಗೆ ಬೇಡಿದ್ದನ್ನು ಕೊಟ್ಟು ತಿರುಗಿದನು ತನ್ನ ಸ್ವಸ್ಥಳಕ್ಕೆ. ಅಲ್ಲೇ ಇದೆ ವರಹದೇವರು, ಅಲ್ಲೇ ಇದ್ದಾರೆ, ತನ್ನ ಸ್ಥಳಕ್ಕೆ ಬಂದು ಕೂತಿದ್ದಾನೆ. ಲಕ್ಷ್ಮೀಪತಿಯಾಗಿರುವಂತಹ ವೆಂಕಟೇಶ ದೇವರು ಸ್ವಾಮಿಯ ಪುಷ್ಕರಣಿಯ ತೀರದಲ್ಲಿ ಬಂದು ಸರಸದಿಂದ ಸಂತೋಷದಿಂದ ಆನಂದದಿಂದ ಆನಂದ ಮೂರ್ತಿಯಾಗಿರುವಂತಹ ವೆಂಕಟೇಶ ದೇವರು ನಿತ್ಯದಲ್ಲಿ ಅಲ್ಲಿ ಇದ್ದಾರೆ. ವೆಂಕಟೇಶ ದೇವರು ಸಾಕ್ಷಾತ್ತಾಗಿ ಅಲ್ಲಿದ್ದಾರೆ. ಅದು ಕಲ್ಲಿನ ಮೂರ್ತಿ ಅಲ್ಲ, ಸಾಕ್ಷಾತ್ತಾಗಿ ಪರಮಾತ್ಮ ಅಲ್ಲಿ ಲಕ್ಷ್ಮೀ ಸಹಿತನಾಗಿ ಇದ್ದಾನೆ. ಪರಮಭಕ್ತಳಾಗಿರುವಂತಹ ಬಕುಲಾವತಿಯು ನೋಡ್ರಿ ಅವಳು ಎಷ್ಟು ಪುಣ್ಯ ಮಾಡಿದ, ಪರಮಾತ್ಮನಿಗೆ ತನ್ನ ಕರದಿಂದ ಅಡಿಗೆಯನ್ನು ಮಾಡಿ ಅವನಿಗೇನು ಬೇಕು ಸ್ವಾಮಿ ಅನ್ನ ಜೇನುತುಪ್ಪ ಅದೆಲ್ಲ ಮಾಡಿ ಅವನಿಗೆ ದಿನಾಗಲು ಊಟಕ್ಕೆ ಹಾಕ್ತಾ ಇದ್ದ. ಇವತ್ತು ವೆಂಕಟೇಶ ದೇವರಿಗೆ ನೈವೇದ್ಯ ಕೊಡುವಾಗ ಅಲ್ಲಿ ಅಡುಗೆ ಮನೆಗೆ ಹೋಗುವಾಗ ಅಲ್ಲೊಂದು ಬಕುಲಾದೇವಿಯ ಮೂರ್ತಿ ಇದೆ, ಅವರು ನೈವೇದ್ಯ ಮಾಡಿದ್ದೆಲ್ಲ ತಂದು ಮೊದಲು ಆಕೆ ಮುಂದೆ ಇಡ್ತಾರೆ, ಆಮೇಲೆ ತಂದು ವೆಂಕಟೇಶ ದೇವರಿಗೆ ನೈವೇದ್ಯ ಕೊಡ್ತಾರೆ. ಎರಡೆರಡು ತಾಸು ಎರಡೆರಡು ತಾಸಿಗೆ ಎರಡು ಎರಡೂವರೆ ತಾಸಿಗೆ ಒಂದೊಂದು ಯಾಮಕ್ಕೆ ಅಲ್ಲಿ ನೈವೇದ್ಯ ಆಗಬೇಕು. ಅದನ್ನೆಲ್ಲ ಮಾಡಿ ಮೊದಲು ಆ ಬಕುಲಾವತಿ ಮುಂದೆ ಇಡ್ತಾರೆ, ಆ ತಾಯಿ ಮುಂದೆ ಇಟ್ಟು ಅಮ್ಮ ನೋಡಿ ಇದೆಲ್ಲ ಕೊಡ್ತಾ ಇದ್ದೇವೆ ನಿನ್ನ ಮಗನಿಗೆ ಅಂತ, ಆಕೆ ಹ್ಞೂ ಅಂತಾಳೆ. ಆಮೇಲೆ ಅದನ್ನು ವೆಂಕಟೇಶ ದೇವರು ಕೊಡ್ತಾರೆ. ಇವತ್ತು ನಡೀತಾ ಇದೆ ಈ ರೀತಿಯಾಗಿ.
ಪರಮಾತ್ಮ ಪರಮಭಕ್ತಳಾಗಿರುವಂತಹ ಆ ಬಕುಲಾವತಿಯಿಂದ ಪಥ್ಯದ ಅಡಿಗೆಯನ್ನು ಸ್ವೀಕಾರ ಮಾಡುತ್ತಾ ದೇವತೆಗಳಿಂದ ಪೂಜ್ಯವಾಗಿರುವಂತಹ ಅನಂತಾದ್ರಿಯಲ್ಲಿ ಇರುವನು ಕರುಣದಲ್ಲಿ ಅಂತ ಹೇಳ್ತಾರೆ. ಅವನ ಕರುಣೆಯಿಂದ ಈ ಎರಡು ಅಧ್ಯಾಯನ ಮುಗಿಸ್ತಾ ಇದ್ದೇನೆ. ಅವನು ನಮಗೆ ಕರುಣೆ ಮಾಡುವುದಕ್ಕೋಸ್ಕರನೇ, ಅನುಗ್ರಹ ಮಾಡುವುದಕ್ಕೋಸ್ಕರನೇ ಅಲ್ಲಿ ಬಂದು ಶೇಷಗಿರಿಯಲ್ಲಿ ಪರಮಾತ್ಮ ಅಲ್ಲಿ ಇದ್ದಾನೆ ಅಂತ ಹೇಳಿ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾರೆ. ನೋಡಿರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಇವತ್ತಿಗೂ ಆ ವೆಂಕಟಗಿರಿಯಲ್ಲಿ ಇದ್ದು ಎಲ್ಲ ಭಕ್ತರ ಅಭೀಷ್ಟಗಳನ್ನು ಪೂರ್ತಿ ಮಾಡ್ತಾ ಇದ್ದಾನೆ. ಇಲ್ಲಿಗೆ ಎರಡು ಅಧ್ಯಾಯ ಮುಗಿಸಿದ್ದಾರೆ. ಮೂರನೇ ಅಧ್ಯಾಯವನ್ನು ನಾಳಿನ ದಿವಸ ತಿಳ್ಕೊಳ್ಳೋಣ.